ವೀರಸಿಂಹಾರೆಡ್ಡಿ ತುಂಬ ಅದ್ಭುತವಾಗಿ ಒಂದು ದೊಡ್ಡ ಹಿಟ್ಟಾಗುವಂಥ ಎಲ್ಲ ಲಕ್ಷಣಗಳಿರೋ ಹಿಟ್ ಕನ್ಫರ್ಮ್ ಹಿಟ್ಟಾಗತ್ತೆ ಸಿನಿಮಾ ಅದು. ಅಷ್ಟು ದೊಡ್ಡ ಮಟ್ಟಕ್ಕೆ ಅದನ್ನು ಗೋಪಿಚಂದ್ ಅವರು ಅದನ್ನು ಡೈರೆಕ್ಷನ್ ಮಾಡಿದ್ದಾರೆ. ಮತ್ತು ಅಲ್ಲಿ ಒಂದು ಏನು ಹೇಳ್ತಾರೆ, ಒಂದು ಶಕ್ತಿ ಅನ್ನೋಕ್ಕಿಂತ ದೊಡ್ಡದಾಗಿ ಇನ್ನೇನೋ ಒಂದು ಇದ್ದರೆ ಅದು ಬಾಲಯ್ಯ ಅವರು. ಬಾಲಯ್ಯ ಅವರು ಸಿನಿಮಾ ಅಂದ್ರೇ ಅಷ್ಟು ಎನರ್ಜಿ ಇರುತ್ತೆ ಇಡೀ ಸಿನಿಮಾ. ಅವರ ಮತ್ತು ಅವರ ಕೆರಿಯರಲ್ಲಿ ಮತ್ತೊಂದು ತುಂಬ ದೊಡ್ಡ ಹಿಟ್ಟಾಗುವಂಥ ಎಲ್ಲ ಲಕ್ಷಣಗಳು ಅದರಲ್ಲಿದೆ, ಮತ್ತು 100% ಹಿಟ್ಟಾಗತ್ತೆ ಕೂಡ. ಈ ವಿಷಯ ಮಾತಾಡೋದಿತ್ತು ಒಂದು. ಎರಡನೇದು, ಈ ಗ್ಯಾಪಲ್ಲಿ 20ನೇ ತಾರೀಕು ನನ್ನ ಹುಟ್ಟಿದಬ್ಬ ಬರ್ತಿದೆ. ಸೊ ತಾಯಿ ತಂದೆ ಒಟ್ಟಿಗೆ ಯಾವಾಗಲೂ ಹುಟ್ಟಿದಬ್ಬ ಮಾಡ್ತಿದ್ದೆ. ಕೋವಿಡ್ ಇದ್ದಾಗ ಯಾರೂ ಸೇರೋಕ್ಕಾಗಲಿಲ್ಲ, ಅದಾದಮೇಲೆ ತಾಯಿ ತೀರ್ಕೊಂಡ್ರು, ಆವಾಗಲೂ ನಾನು ಹುಟ್ಟಿದಬ್ಬ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಆದರೆ ಈ ಸರ್ತಿ ಹುಟ್ಟಿದಬ್ಬ ಇದೇ ಜಾಗದಲ್ಲಿ ಮಾಡ್ಕೋತೀನಿ ನಾನು. ಸೊ ಹಂಗಾಗಿ ಅದ್ರ ಉದ್ದೇಶ ಕೂಡ ಇತ್ತು ಇವತ್ತೆಲ್ಲ ಇಲ್ಲೇ ಸೇರಿ ಮಾತಾಡೋಣ ಅಂತ. 20ನೇ ತಾರೀಕಿಗೆ ಎಲ್ಲ ಅಭಿಮಾನಿಗಳು ಇಲ್ಲಿಗೆ ಬರ್ತಿದ್ದಾರೆ, ಎಲ್ಲ ಆಲ್ ಓವರ್ ಕರ್ನಾಟಕ ಅಭಿಮಾನಿಗಳು. ಸೊ ಹಂಗಾಗಿ ಅವ್ರ ಜೊತೆ ಇಲ್ಲಿದ್ದು ಅವ್ರ ಜೊತೆ ಒಂದು ಊಟ ಮಾಡೋ ಆಸೆ ನನಗೆ. ಯಾಕಂದರೆ ಅವರೆಲ್ಲರ ಸಹಾಯ, ನಿಮ್ಮ ಮಾಧ್ಯಮದ ಸಹಾಯ ಎಲ್ಲವೂ ನನಗೆ ಒಂದು ದೊಡ್ಡ ಶಕ್ತಿಯಾಗಿ, ಮತ್ತು ಹೈದರಾಬಾದ್ಗೆ ನನ್ನ ಅಲ್ಲಿ ಹೋಗಿ ನಾನು ನಿಲ್ಲೋದಕ್ಕೆ ನನಗೊಂದು ಕಾರಣ ಕೂಡ ಆಗಿದೆ. ನನ್ನ ತಾಯಿ ತಂದೆ ಆಶೀರ್ವಾದ, ನಿಮ್ಮೆಲ್ಲರ ಸಹಾಯ, ನನ್ನ ಅಭಿಮಾನಿಗಳ ಆರೈಕೆ ಯಾವತ್ತೂ ನನ್ನ ಕೈ ಬಿಡಲಿಲ್ಲ. ಕೈ ಬಿಡಿದ್ರೆ ತೊಗೊಂಡೋಗಿ ಇವತ್ತು ಹೈದರಾಬಾದ್ವರೆಗೂ ನಿಲ್ಲಿಸಿದೆ. ಸೊ ಹಂಗಾಗಿ ಅದನ್ನು ಕೂಡ ಜ್ಞಾಪಿಸ್ಕೋಬೇಕು ಇವತ್ತಿನ ದಿವಸ. 20ಕ್ಕೆ ನಾನೆಲ್ಲ ಇಲ್ಲೇ ಇದ್ದು ಎಲ್ಲ ಅಭಿಮಾನಿಗಳೊಟ್ಟಿಗೆ ಒಂದು ಊಟ ಮಾಡೋಣ ಅನ್ನೋ ಆಸೆಗೆ ನಾನು ಈ ಅರ್ಜೆಂಟ್ ನಿಮ್ಮ ಪ್ರೆಸ್ ಮೀಟ್ ಕರೆದು ಮಾತಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಬೇರೆ ನಾನು ಇದ್ರೆ ಕೇಳ್ಬೋದು ಸರ್, ನಿಮ್ಮದು ಆ ಒಂದು ಸಿನಿಮಾದಲ್ಲಿ ಯಾವ ಪಾತ್ರ? ನಾನೊಂದು ವಿಲನ್ ಪಾತ್ರ ಮಾಡಿದ್ದೀನಿ, ತುಂಬ ಅದ್ಭುತವಾಗಿರುತ್ತೆ. ದಯವಿಟ್ಟು ಅದ್ರ ಬಗ್ಗೆ ಅದು ಹೇಗಿದೆ ಅನ್ನೋದಕ್ಕೆ ವಿಷಯ ಕ್ಷಮಿಸಿ, ಅದನ್ನು ಥಿಯೇಟ್ರಲ್ಲಿ ಮಾತ್ರ ನೋಡಿ ಎಂಜಾಯ್ ಮಾಡಿ ನಾನು ಆಮೇಲೆ ಮಾತಾಡ್ತೀನಿ ಆ ವಿಷಯ.